ಸುಮಾರ ಕಟ್ಬಿಟ್ಟೆ. ಹಾ ಕಟ್ಟಿ ಕಟ್ಟಿ ಕಟ್ಟಿ. ಆ ಓಹೋ, ಕೆಳಗಡೆ ಓಡೋಗ್ತದ, ಅದಕ್ಕೆ ಕಟ್ಟಕ್ ಅಂತಿರೋದು. ಗಡ ಗಡ ಗಡನ್ ಕೆಳಗಡೆ ಓಡ್ದ, ಮತ್ತೆ ಯಾವನ ಬಂದ ಲಾರಿ ಬಿಳಿಸ್ತ, ಎಲ್ರಿಗೂ ಸಂಕಷ್ಟ ತಂದಿಟ್ಬಿಟ್ಟು ಹೊಟ್ಟೋದ. ಇಲ್ಲಿ ಜನ ಕಟ್ತಾರೆ. ಕೊಡ್ತೀನಿ ಕೊಡ್ತೀನಿ. ಅಲ್ಲ, ನಿನ್ನೆ ರಜಾ ಹಾಕ್ಬಿಟ್ರಿ ಏನಾಗದ? ನಿನ್ನೆ ಮೊನ್ನೆ ತೀರೋಬಿಟ್ಟಿದ್ರಾ? ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಟ್ಬಿಟ್ರಪ್ಪ, ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ. ಆ ಒಳ್ಳೆ ಸ್ಟ್ರಾಂಗ್ ಆಗಿ ಒಂಚೂರು ಅಲುಗಾಡ್ಬಾರ್ದು ನೋಡಿ. ಬಸ್ಸಲ್ಲಿ ಹೆಂಗ ಹತ್ತಿರಕ್ಕೆ ಬಂದ್ಬಿಟ್ಟ ಪುಣ್ಯಾತ್ಮ. ನೀವು ಹುಷಾರು ಕಣ್ರಪ್ಪ ಅಣ್ಣವ್ರೆ, ನೀವು ಹುಷಾರು ಕೆಲಸ ಮಾಡ್ಬೇಕಾದ್ರೆ ಜೋಪಾನ. ಸೊ ನಮ್ಮ ಆನೇ ತಲೆ ದಿಂಬ, ಆನೇ ತಲೆ ದಿಂಬದ ಮೊದಲನೇ ತಿರುವಿನಲ್ಲಿ ಸೊ ಇಲ್ಲಿ ಭದ್ರತೆಯ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಸೊ ಹಿಂದೆ ಸಾಕಷ್ಟು ಬಾರಿ ಇಲ್ಲಿ ಈ ಥರದ ಒಂದು ಅಪಘಾತದ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸಾಕಷ್ಟು ಬಾರಿ ತಿಳಿಸಿದೆ. ಅದರಂತೆಯೇ ನಮ್ಮ ಈ ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೆ ಒಂದು ಸಹಕಾರವನ್ನು ನೀಡುವುದರೊಂದಿಗೆ ಇಲ್ಲಿ ಒಂದು ಭದ್ರತೆಯ ಕಾಮಗಾರಿಯನ್ನು ಮಾಡಿಸ್ತಾ ಇದ್ದಾರೆ. ಸೊ ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸೋಣ. ಸೊ ಮೇಲ್ಗಡೆ ಸ್ವಲ್ಪ ಚೆನ್ನಾಗಿ ಆಗಬೇಕು, ನೋಡೋಣ. ಇದು ಕಾಮಗಾರಿ ಸಂಪೂರ್ಣಗೊಂಡ ನಂತರ ಮತ್ತೊಮ್ಮೆ ವಿಡಿಯೋ ಪ್ರಸಾರವನ್ನು ಮಾಡ್ತೀನಿ. ನೋಡ ಅದ್ಮೇಲೆ ಅದೇ ನೋಡ, ಕಲ್ಲು ತಲೆಗಿಲ ಮೇಲೆ ಬಿದ್ದ್ಬಿಡ್ತದ ಬೆಲೆ ಅಲ್ಲ, ಅವ್ರಿಗೆ ಗೊತ್ತಿರ್ತದೆ ಬಿಡಿ. ಹುಷಾರು ಕಸ್ಕೊಂಡು ಬಂದ್ಬಿಡ್ತದ ಯಜಮಾನ್ರೆ. ನೋಡಿ ಎಂಥ ಅಪಾಯದ ಪರಿಸ್ಥಿತಿಯಲ್ಲಿ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಸೊ ನಮ್ಮ ಕಾರ್ಮಿಕರಿಗೆ ನಮ್ಮ ಸರ್ಕಾರಗಳು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಈಗಾಗಲೇ ನಮ್ಮ ಕೂಲಿ ಕಾರ್ಡ್ಗಳು ಅದು ಇದು ಅಂತ ಏನೇನೋ ಮಾಡಿಸ್ಕೊಂಡ್ರುವೆ, ಏನು ಪ್ರಯೋಜನ ಇಲ್ಲ. ಆ ಕಾರ್ಡ್ಗೊಂದು ದುಡ್ಡು ಸುರಿದದ್ದು ಒಂದೇ ಬಾಕಿ, ಅದನ್ನು ಹೊರತುಪಡಿಸ್ರೆ ಇನ್ನೇನು ನಿಜ ತಾನೇ? ಹಾಂ, ಆ ಈ ಶ್ರಮ್ ಕಾರ್ಡು ಮತ್ತು ಕೂಲಿ ಕಾರ್ಡ್ ಎಲ್ಲ ಮಾಡಿಸ್ಕೊಂಡವ್ರೆ ಕಾರ್ಮಿಕರು, ಏನು ಪ್ರಯೋಜನ ಇಲ್ಲ. ಯಾಕಂದರೆ ಯಾವುದೇ ತರಹದ ಉಪಯುಕ್ತವಾದಂಥ ರೀತಿಯಲ್ಲಿ ಸರ್ಕಾರಗಳು ಅವಕಾಶಗಳನ್ನು ಕೊಡ್ತಾ ಇಲ್ಲ, ವೇಸ್ಟ್ ವೇ. ನೋಡಿ ಆ ಗುಡ್ಡೆ ಮೇಲಿದೆ ನೋಡಿ, ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಒಂದು ವೇಳೆ ಆ ಗುಡ್ಡೆ ಏನಾರು ಬೈ ಚಾನ್ಸು ನೀವೇ ಅರ್ಥ ಮಾಡ್ಕೊಳ್ಳಿ, ನಾನು ಏನು ಹೇಳಬೇಕಾಗಿಲ್ಲ. ಯಾಕಂದ್ರೆ ಪಾಪ ಆ ಥರ ಆಗದೇ ಇರಲಿ, ಒಳ್ಳೇದಾಗಲಿ, ಕೆಲಸ ಕಾರ್ಮಿಕರಿಗೆ ಯಾವುದೇ ತರಹದ ತೊಂದರೆಗಳು ಅನಾಹುತಗಳು ಆಗಬಾರ್ದು. ಸೊ ಈ ತರಹದ ಕಷ್ಟದ ಪರಿಸ್ಥಿತಿಯಲ್ಲಿ ಜೀವವನ್ನು ಪಣಕ್ಕಿಟ್ಟು ಏನು ಕಾರ್ಮಿಕರು ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾರೆ. ಆದ್ದರಿಂದ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಕಣ್ರಪ್ಪ. ಧನ್ಯವಾದಗಳು. ಸೊ ಈ ಒಂದು ಕಾಮಗಾರಿ ಸಂಪೂರ್ಣಗೊಂಡ ನಂತರ ಮತ್ತೊಮ್ಮೆ ವಿಡಿಯೋನ ಪ್ರಸಾರ ಮಾಡ್ತೀನಿ. ಸತತ ಪ್ರಯತ್ನ. ಸೊ ಇವತ್ತು ಕಾಮಗಾರಿ ಯಶಸ್ವಿ ಆಗ್ತಾ ಇದೆ. ಸೊ ಭಾಳ ಸಂತೋಷವಾಗ್ತಾ ಇದೆ, ಯಾಕಂದರೆ ಇದು ಭದ್ರತೆ ಕಾಮಗಾರಿ ಆಗಬೇಕಿತ್ತು. ಸೊ ಆಗ್ತಾ ಇದೆ. ಸೊ ಡೈಲಿ ಸ್ವಲ್ಪ ಕೆಲಸ ಕಾಮಗಾರಿಗಳು ಮಾಡ್ಕೊಂಡು ಬರ್ತಾನೆ ಅವರೇ. ಸೊ ಈ ಹಂತಕ್ಕೆ ಬಂದಿದೆ. ಸೊ ಈಗ ಒಂದು ಸ್ವಲ್ಪ ಫ್ಲ್ಯಾಟಾಗಿ ಹಾಕಿದರೆ, ಮೊದಲು ಸ್ಟ್ರೈಟಾಗಿ ಹಾಕಿದ್ರು, ಈಗ ಒಂದು ಸ್ವಲ್ಪ ಫ್ಲ್ಯಾಟಾಗಿ ನೋಡಿ ಈ ಥರ ಕ್ರಾಸಾಗಿ ಹೋಗಿದೆ. ಸೊ ಒಂದು ಒಳ್ಳೆ ಬಾಳಿಕೆ ಬರ್ಬೋದು, ನೋಡೋಣ. ಹಾಂ, ಸೊ ಡೈಲಿ ಸ್ವಲ್ಪ ಕಾಮಗಾರಿ ಮಾಡ್ಕೊಂಬತ್ತವ್ರೆ. ಇನ್ನು ಇನ್ನೊಂದು ದಿನ ಆದಣ್ಣ, ಒಂದಿನ ಇದೆ, ಇನ್ನೊಂದು ದಿನ ಬೇಕಾ, ಎರಡು ದಿನ ಬೇಕಾ ಇನ್ನೊಂದು? ನಮ್ಮ ಅದಪ್ಪನ ಬೆಟ್ಟದಲ್ಲಿ ಬಿಸಿಲು ಬಂದಿದೆ ಗುರು. ಸೊ ಸತತವಾಗಿ ಐದನೇ ದಿನದ ಕಾಮಗಾರಿ ಅಂದ್ಕೊಂಡಿದ್ದೀನಿ. ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು, ತಡೆಗೋಡೆ ನಿರ್ಮಾಣ. ಹಾ, ಬಂದೆ. ತಡೆಗೋಡೆ ನಿರ್ಮಾಣವನ್ನು ನಮ್ಮ ಆನೆ ತಲೆ ದಿಂಬದಲ್ಲಿ ಮಾಡ್ತಾ ಇದ್ದಾರೆ. ಐದನೇ ದಿನದ ವಿಡಿಯೋ ವೀಕ್ಷಣೆಯನ್ನು ಸೆರೆ ಹಿಡಿತಾ ಇದ್ದೀನಿ. ಬಹಳ ಅತ್ಯಗತ್ಯ ಆಗಿತ್ತು ಈ ಒಂದು ಕಾಮಗಾರಿ, ಬಹಳ ಅತ್ಯಗತ್ಯ ಆಗಿತ್ತು. ಯಾಕಂದರೆ ವಾಹನ ಸವಾರರ ಒಂದು ಮುಂಜಾಗ್ರತೆಯ ಕ್ರಮ, ಯಾವುದೇ ಅನಾಹುತ ಅಪಘಾತಗಳು ಆಗದಂತೆ ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ, ಮಾಡ್ತಾ ಇದ್ದಾರೆ, ಇನ್ನೂ ಕೆಲಸ ಇದೆ. ಸೊ ಶಶಿಕುಮಾರ್ ಅವರು, ಸೊ ಇವರು ಶಶಿಕುಮಾರ್ ಅವರು, ಇವರ ಒಂದು ತಂಡ ಉತ್ತಮವಾದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡೈಲಿ ವಿಡಿಯೋ ಮಾಡ್ಕೊಂಡೇ ಇದ್ದೀನಿ. ಸೊ ಯಾವ ಹಂತದಲ್ಲಿ ಕೆಲಸ ಬಂದಿದೆ ನೋಡೋಣ. ಓಕೆ ಓಕೆ, ಅನೇ ತಲೆ ದಿಂಬದ ಮೊದಲನೆಯ ತಿರುವು.
ಓ ಹೋ ಹೋ ಓ ಮೈ ಗಾಡ್, ಮೇಲ್ಗಡೆ ಕಟ್ಬಿಟ್ಟಿದ್ದಾರೆ. ಓಕೆ ಓಕೆ ಓಕೆ, ಇನ್ನೊಂದು ದಿವಸ ಕೆಲಸ ಇದೆ ಅನ್ಕೋತೀನಿ. ಪರವಾಗಿಲ್ಲ, ಪೂರ್ತಿ ಕಂಪ್ಲೀಟ್ ಮಾಡಿದ್ದಾರೆ, ಮೇಲ್ಗಡೆ ಗಂಟ ಭದ್ರತೆ ಕೊಟ್ಟಿದ್ದಾರೆ. ಸೊ ಇಲ್ಲೂ ಒಂದು ಕಟ್ಟೆ ನಿರ್ಮಾಣ ಮಾಡ್ಬೋದು. ಸೊ ನಿರೀಕ್ಷಿಸೋಣ, ಆಗುತ್ತೆ ಆಗುತ್ತೆ. ಸಂಪೂರ್ಣ ಗುಡ್ಡ ಕುಸಿತ ಆಗಿತ್ತು. ಸೊ ಆಲ್ಮೋಸ್ಟ್ ಕೆಲಸ ಕಂಪ್ಲೀಟ್ ಮಾಡಿದ್ದಾರೆ. ಸೊ ನೋಡಿ, ಅಲ್ಲಿ ಒಂದು ಭದ್ರತೆಯನ್ನು ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಅವ್ರಿಗೆ ಫೋನ್ ಮಾಡಿ ಕೇಳಿ ನೋಡ್ತೀನಿ. ಸೊ ಇನ್ನೂ ಒಂದಷ್ಟು ಮಾಹಿತಿಯನ್ನು ನೀಡೋಣ. ಸೊ ದಯವಿಟ್ಟು, ಏನು ನಮ್ಮ ಮಲೆ ಮಹದೇಶ್ವರ ಬೆಟ್ಟದಿಂದ ತಮಿಳ್ನಾಡಿಗೆ ಹೋಗ್ತಕ್ಕಂಥ ಮಾರ್ಗವಾಗಿ ಉತ್ತಮವಾದ ರಸ್ತೆಯನ್ನು ನಮ್ಮ ಕರ್ನಾಟಕ ಸರ್ಕಾರನೇ ವಹಿಸಿ ಮಾಡಿಕೊಟ್ಟಿದೆ. ನಮ್ಮ ಕರ್ನಾಟಕ ಭಾಗವಾಗಿ ಮಾದಪ್ಪನ ಸನ್ನಿಧಿಗೆ ಆಗಮಿಸ್ತಕ್ಕಂಥ ಭಕ್ತರಿಗೆ ಒಂದು ಕಿತ್ತೋದರ ರೋಡಿನ ವ್ಯವಸ್ಥೆ ಇದೆ. ಸೊ ದಯವಿಟ್ಟು ಇದಕ್ಕೆ ಕಡೆ ಗಮನ ಕೊಟ್ಟು ಉತ್ತಮವಾದ ರಸ್ತೆಯ ಸೌಲಭ್ಯವನ್ನು ಮಾಡಿಕೊಡ್ಬೇಕಂತ ಮನವಿ ಮಾಡ್ಕೊಳ್ತೀನಿ.